ಸಬ್ಸ್ಕ್ರೈಬ್ ಮೈ ಚಾನಲ್ ಪ್ರೆಸ್ ಆಲ್ ನೋಟಿಫಿಕೇಶನ್ ಬೆಲ್. ಹೇ ಹಾಯ್ ಫ್ರೆಂಡ್ಸ್, ಕಳೆದ ವಿಡಿಯೋ ನೋಡಿಲ್ಲ ಅಂದರೆ ಐ ಬಟನ್ ಲಿಂಕ್ ಕೊಡ್ತೀನಿ, ಆಮೇಲೆ ಆ ವಿಡಿಯೋ ನೋಡಿ ಅಂತ. ಇವತ್ತಿನ ವಿಡಿಯೋದಲ್ಲಿ ನನಗೆ ಗೊತ್ತು, ನೀವು ಬಿಗಿನರ್ಸ್ ಅಂದಮೇಲೆ ನೀವು ಜಾಸ್ತಿ ನೀವು ಶೇರ್ ಪ್ರೈಸ್ ಮೇಲೆ ಫೋಕಸ್ ಮಾಡ್ತೀರಾ. ಯಾವ ಶೇರ್ ಪ್ರೈಸ್ ತುಂಬ ಕಮ್ಮಿ ಇದೆ, ಯಾವ ಕಂಪ್ನಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಜಾಸ್ತಿ ಶೇರ್ ಸಿಗುತ್ತೆ ಅಂತ ನೀವು ಫೋಕಸ್ ಮಾಡ್ತೀರ ಅಂತ ನಂಗೆ ಗೊತ್ತು. ಅದರ ಬಟ್ ನಿಮಗೊಂದು ವಿಷಯ ಗೊತ್ತಿರಲಿ, ಯಾವತ್ತೂ ನೀವು ಶೇರ್ ಪ್ರೈಸು ಕ್ವಾಂಟಿಟಿ ಮೇಲೆ ಅರ್ನಿಂಗ್ ಮಾಡೋದ, ನೀವು ಯಾವತ್ತೂ ಅರ್ನಿಂಗ್ ಮಾಡೋದು ಗ್ರೋತ್ ರೇಟ್ ಮೇಲೆ. ಸೊ ಇದು ತುಂಬ ಇಂಪಾರ್ಟೆಂಟು. ಫಾರ್ ಎಕ್ಸಾಂಪಲ್, ಈಗ ನೋಡಿ ಗೊತ್ತಿರ್ಬೋದು ಬ್ಲೂ ಚಿಪ್ ಸ್ಟಾಕ್ಸ್, ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಏನಂದ್ರೆ ಅವೆಲ್ಲ 1,000 ರೂಪಾಯಿಗಿಂತ ಜಾಸ್ತಿನೇ ಇರ್ತದೆ ಅದ್ರ ಶೇರ್ ಪ್ರೈಸು. ಈಗ ರಿಲಯನ್ಸ್, ಇನ್ಫೋಸಿಸು, ವಿಪ್ರೊ, ಐಶರ್ ಮೋಟರ್ಸ್ ಇರ್ಬೋದು, MRF ಟೈರ್ ಇರ್ಬೋದು, ಈ ಥರ ಸುಮಾರು ಎಕ್ಸಾಂಪಲ್ ಕೊಡ್ತಾ ಹೋಗ್ಬೋದು. ಬ್ಲೂ ಚಿಪ್ ಸ್ಟಾಕ್ಸ್ ಅಂತ ಬಂದರೆ ಈಗ ಏನಂದರೆ 500 ರೂಪಾಯಿಗಿಂತ ಜಾಸ್ತಿನೇ ಇರ್ತದೆ ಶೇರ್ ಪ್ರೈಸು. ಮತ್ತು ಬಿಗಿನರ್ಸ್ ಏನಂದರೆ ಫೋಕಸ್ ಮಾಡೋದು, ಅವ್ರದ್ದು ತುಂಬ ಕ್ಯಾಪಿಟಲ್ ತುಂಬ ಕಮ್ಮಿ ಇರುತ್ತೆ ಸ್ಟಾರ್ಟಿಂಗು, 10,000 ರೂಪಾಯಿ ಹಂಗೆಲ್ಲ ಇರುತ್ತೆ. ಅವ್ರು ಏನಂದರೆ ಪೆನ್ ಸ್ಟಾಕ್ಸ್ ಮೇಲೆ ಫೋಕಸ್ ಮಾಡ್ತಾರೆ, 10 ರೂಪಾಯಿ 20 ರೂಪಾಯಿ ಇರ್ತಾರೆ ಸ್ಟಾಕ್ಸು ಅಂತಂದ ಮೇಲೆ, ಯಾಕಂದರೆ ಜಾಸ್ತಿ ಕ್ವಾಂಟಿಟಿ ಸಿಗುತ್ತೆ, ಬೇಗ ಡಬಲ್ ಮಾಡ್ಕೋಬೋದು ಇನ್ವೆಸ್ಟ್ಮೆಂಟ್ ಅಂತ ಆ ಥರ ಫೋಕಸ್ ಮಾಡ್ತಾ ಹೋಗ್ತಾರೆ. ಬಟ್ ನೀವು ಯಾವತ್ತೂ ಗ್ರೋತ್ ರೇಟ್ ಮೇಲೆ ಅರ್ನಿಂಗ್ ಮಾಡೋದು. ಈಗ ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಕಂಪ್ನಿ ಬ್ಲೂ ಚಿಪ್ ಸ್ಟಾಕು 1,000 ರೂಪಾಯಿ ಶೇರ್ ಪ್ರೈಸ್ ಇರುತ್ತೆ, ನೀವು 10,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 10 ಶೇರ್ ಸಿಗುತ್ತೆ. ಅದೇ ಯಾವುದೋ ಒಂದು ಪೆನ್ ಸ್ಟಾಕ್ಸು 10 ರೂಪಾಯಿ ಇದೆ ಅಂದರೆ ಅದು ಒಟ್ಟು ಟೋಟಲು 1,000 ಶೇರ್ ಸಿಗುತ್ತೆ 10,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ. ಈಗ ನೀವೇ ನನಗೆ ಹಂಗೆ ಅನ್ಕೊಂತೀರ ಅಂದರೆ 1,000 ಶೇರ್ ಸಿಕ್ತು, ಆರಾಮಾಗಿ ಡಬಲ್ ಮಾಡ್ಕೋಬೋದು ಇನ್ವೆಸ್ಟ್ಮೆಂಟ್ ಅಂತ ಹಂಗೆ ಇರಿಸ್ತೀರ. ಬಟ್ ಒಂದು ವಿಷಯ ಗೊತ್ತಿರಲಿ, ಆ ಬ್ಲೂ ಚಿಪ್ ಸ್ಟಾಕ್ಸಿಂದು ಮಾರ್ಕೆಟ್ ಕ್ಯಾಪು 1,00,000 ಕೋಟಿ ಇದ್ದರೆ, ಅದೇ ಪೆನ್ ಸ್ಟಾಕಿಂದು 100 ಕೋಟಿ ಇದ್ರೆ ಮಾರ್ಕೆಟ್ ಕ್ಯಾಪು, ಅವರು ಡಬಲ್ ಇನ್ವೆಸ್ಟ್ಮೆಂಟ್ ಆಗಬೇಕಂದ್ರೆ ಮಾರ್ಕೆಟ್ ಕ್ಯಾಪ್ ಡಬಲ್ ಆಗಬೇಕಾಗುತ್ತೆ. ಈಗ 1,00,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಅಂದರೆ ಬ್ಲೂ ಚಿಪ್ ಸ್ಟಾಕಿಂದು, ಅದರ ಇನ್ವೆಸ್ಟ್ಮೆಂಟ್ ಡಬಲ್ ಆಗಬೇಕಂದ್ರೆ 1,00,000 ಕೋಟಿ ಆಗಬೇಕಾಗುತ್ತೆ ಡಬಲು. ಹಾಗೆ ಪೆನ್ ಸ್ಟಾಕ್ ಅಂತ ಬಂದರೆ 100 ಕೋಟಿ ಇದ್ದು 200 ಕೋಟಿ ಆಗಬೇಕಾಗುತ್ತೆ ಮಾರ್ಕೆಟ್ ಕ್ಯಾಪ್, ಆವಾಗ ಇನ್ವೆಸ್ಟ್ಮೆಂಟ್ ನಿಮ್ಮದು ಡಬಲ್ ಆಗುತ್ತೆ. ಕ್ವಾಂಟಿಟಿ ಮೇಲೆ ನಿಮ್ಮ ಇನ್ವೆಸ್ಟ್ಮೆಂಟ್ ಡಬಲ್ ಆಗೋದು, ಗ್ರೋತ್ ರೇಟ್ ಮೇಲೆ ಡಬಲ್ ಆಗೋದು. ಅದರಲ್ಲೂ 20%, ಈಗ ನೋಡಿ ನಿಮ್ಗೆ ಗೊತ್ತೇ ಇರ್ಬೋದು, 15-20%ರಿಂದನೇ ಎಲ್ಲ ಕಂಪ್ನಿಗಳು ಗ್ರೋತ್ ಆಗೋದು ನಾರ್ಮಲ್ ಆಗಿ. ಬ್ಲೂ ಚಿಪ್ ಸ್ಟಾಕ್ಸ್ಗಳು ಮಿನಿಮಮ್ 5 ವರ್ಷ ಬೇಕಾಗುತ್ತೆ ಆ ಕಂಪ್ನಿಯ ಮಾರ್ಕೆಟ್ ಕ್ಯಾಪ್ ಡಬಲ್ ಆಗಬೇಕಂದ್ರೆ, ಯಾವುದೇ ತಗೊಳ್ಳಿ. ಅದರಲ್ಲಿ ಕಿತ್ತೋಗ್ರ ಪೆನ್ ಸ್ಟಾಕ್ ಕಂಪ್ನಿಗಳು ವರ್ಷಕ್ಕೆ 20% ರಿಟರ್ನ್ಸ್ ಕೊಟ್ಟಿರೋಂಥ ಯಾವ ಕಂಪ್ನಿಗಳು ಇಲ್ಲವೇ ಇಲ್ಲ, ಎಲ್ಲ ಪಂಪ್ ಆ್ಯಂಡ್ ಡಂಪ್ ಆಗೋವಂಥ ಕಂಪ್ನಿಗಳು ಇರ್ತವೆ. ಬಟ್ ಅವಷ್ಟು ಫಂಡಮೆಂಟಲ್ ಸ್ಟ್ರಾಂಗ್ ಇರಲ್ಲ, ಸುಮ್ಮನೆ ಮ್ಯಾನಿಪುಲೇಟ್ ಆಗ್ತಿರ್ತವೆ, ಮ್ಯಾನಿಪುಲೇಷನ್ ಗೊತ್ತಿದೆ ಪಂಪ್ ಆ್ಯಂಡ್ ಡಂಪ್ ಸ್ಕ್ಯಾಮ್ ಅಂತ ಆಗ್ತಿರ್ತವೆ, ಹಂಗೆ ಡಬಲ್ ಆಗ್ಬೋದು. ಬಟ್ ತುಂಬ ರಿಸ್ಕ್ ಇರುತ್ತೆ ಅಲ್ಲಿ. ಈಗ 1,000 ರೂಪಾಯಿ ಶೇರ್ ಪ್ರೈಸು 20% ಗ್ರೋತ್ ಆದರೆ 1,500 ರೂಪಾಯಿ ಶೇರ್ ಪ್ರೈಸ್ ಆಗುತ್ತೆ, ಅಲ್ಲಿಗೆ 10,000 ರೂಪಾಯಿ ಇನ್ವೆಸ್ಟ್ಮೆಂಟು 1,100,000 ರೂಪಾಯಿ ಆಗುತ್ತೆ. ಅದೇ 10 ರೂಪಾಯಿ ಶೇರ್ ಪ್ರೈಸು ಅದು 20% ಗ್ರೋತ್ ಆಗಬೇಕಂದ್ರೆ 100 ರೂಪಾಯಿ ಆಗುತ್ತೆ, ಅವಾಗ 1,000 ರೂಪಾಯಿ ಇನ್ವೆಸ್ಟ್ಮೆಂಟು 1,100 ರೂಪಾಯಿ ಆಗುತ್ತೆ. ಅದರಲ್ಲಿ ಗ್ರೋತ್ ರೇಟ್ ಮ್ಯಾಟ್ರ್ ಆಗೋದು, ನಾಟ್ ಟು ಕ್ವಾಂಟಿಟಿ. ಕಂಪ್ನಿಗಳು ಗ್ರೋತ್ ರೇಟ್ 20% ಆದರೆ ಪರವಾಗಿಲ್ಲ, ಅದಾಗಲಿಲ್ಲ ಅಲ್ಲಿ ನಿಮಗೆ ಪೆನ್ ಸ್ಟಾಕ್ಸು 20% ಡಬಲ್ ಆಗೋದು, 100% ಆಗಬೇಕಾಗುತ್ತೆ ಡಬಲ್ ಆಗಬೇಕಂದ್ರೆ. ಅದು ತುಂಬ ಇಂಪಾರ್ಟೆಂಟು. ಯಾವತ್ತೂ ನೀವು ನ್ಯೂಸ್ ನಂಬ್ಕೊಂಡು ಹೋಗಬಾರ್ದು. ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಎಲ್ಲ ಅಮೌಂಟು ಕಳ್ಕೊಳ್ತೀರ, ಅದಕ್ಕೆ ನೀವು ಯಾವತ್ತಿದ್ರು ಒಳ್ಳೆ ಗ್ರೋತ್ ರೇಟು ಒಳ್ಳೆ ಗ್ರೋತ್ ಕಂಪ್ನಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ನಾರ್ಮಲ್ ಆಗಿ 20% ಆದರೂ ಗ್ರೋತ್ ರೇಟ್ ಇದೇ ಇರುತ್ತೆ. ಯಾವುದೋ ಒಂದು ಬ್ಲೂ ಚಿಪ್ ಸ್ಟಾಕ್ ಅಂತ ಬಂದರೆ ರಿಲಯನ್ಸ್ ಇರ್ಬೋದು, ಇನ್ಫೋಸಿಸು ಹೇಳ್ದಂಗೆ ಸುಮಾರು ಬ್ಲೂ ಚಿಪ್ ಸ್ಟಾಕ್ಸ್ ಇದ್ದಾವೆ. ಅವುಗಳದ್ದು ಏನಂದ್ರೆ 20% ಇರ್ತವೆ, ಕೆಲವೊಂದು ಏನಂದ್ರೆ 3 ವರ್ಷಕ್ಕೂ ಡಬಲ್ ಆಗ್ತವೆ, ಆ ಥರ ಕಂಪ್ನಿಗಳು ಇರ್ತವೆ. ಅಂಥ ಕಂಪ್ನಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋಕೆ ಟ್ರೈ ಮಾಡಬೇಕಾಗುತ್ತೆ. ಅದು ಬಿಟ್ಟು ನೀವು ಪೆನ್ ಸ್ಟಾಕ್ಸ್ ಮಾಡಿ ಬೇಗ ಇನ್ವೆಸ್ಟ್ಮೆಂಟ್ ಡಬಲ್ ಮಾಡ್ತೀವಿ ಅಂತ ಹೋದ್ರೆಲ್ಲ ಸುಮಾರು ಜನ ಎಲ್ಲ ಕಳ್ಕೊಂಡು ಹೋದ್ರೆ ಇದ್ದಾರೆ. ಕೆಲವೊಬ್ಬರು ಏನಂದರೆ ಈಗ ವಡಾಫೋನ್ ಐಡಿಯಾ, ಯೆಸ್ ಬ್ಯಾಂಕು, ಈ ಥರ ಕಂಪ್ನಿಗಳು ಇರ್ತವೆ, ಇವು ಆಲ್ರೆಡಿ ಮುಳುಗು ಹೋದವೆ ಆಲ್ರೆಡಿ. ಈ ಕಂಪ್ನಿ ಶೇರ್ ಪ್ರೈಸ್ನ 10 ರೂಪಾಯಿ 20 ರೂಪಾಯಿ ಇದೆ, ಬೇಗ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಜಾಸ್ತಿ ಕ್ವಾಂಟಿಟಿ ಸಿಗುತ್ತೆ, ಮುಂದೆ ಬೇಗ ಪ್ರಾಫಿಟ್ ಮಾಡ್ಕೋಬೋದು ಅಂತ ಹಂಗೆ ಯೋಚಿಸ್ತಾರೆ. ಬಟ್ ನಿಮ್ಮೊಂದು ವಿಷಯ ಗೊತ್ತಿರಲಿ, ಆ ಕಂಪ್ನಿಗಳು ಗ್ರೋತ್ ರೇಟ್ ಇಲ್ಲ, ಏನಿಲ್ಲ ರೆವೆನ್ಯೂ ಇಲ್ಲ, ಸೇಲ್ಸ್ ಇಲ್ಲ, ಏನಿಲ್ಲ, ಹೆಂಗೆ ಅವು ಅರ್ನಿಂಗ್ ಮಾಡ್ತವೆ, ಫ್ಯೂಚರಲ್ಲಿ ಅರ್ನಿಂಗ್ ಮಾಡ್ತವೆ, ಗ್ರೋತ್ ರೇಟ್ ಆಗುತ್ತೆ, ಮಾರ್ಕೆಟ್ ಕ್ಯಾಪ್ ಡಬಲ್ ಆಗುತ್ತೆ ಹೇಳಿ. ಯಾಕಂದರೆ ಮಾರ್ಕೆಟ್ ಕ್ಯಾಪ್ ಡಬಲ್ ಆಗಬೇಕಂದ್ರೆ ಪ್ರಾಫಿಟ್ ಮಾಡಬೇಕಾಗುತ್ತೆ ಕಂಪ್ನಿ, ಪ್ರಾಫಿಟ್ ಆಗಬೇಕಂದ್ರೆ ಸೇಲ್ಸ್ ರೆವೆನ್ಯೂ ಆಗಬೇಕಾಗುತ್ತೆ, ಫ್ರೀ ಕ್ಯಾಶ್ ಫ್ಲೋ ಜನ್ರೇಟ್ ಆಗಬೇಕಾಗುತ್ತೆ. ಇವೆಲ್ಲ ಆದರೆ ತಾನೇ ಕಂಪ್ನಿಗಳು ಮಾರ್ಕೆಟ್ ಕ್ಯಾಪ್ ಡಬಲ್ ಆಗೋದು, ನಿಮ್ಮ ಇನ್ವೆಸ್ಟ್ಮೆಂಟ್ ಆವಾಗ ಡಬಲ್ ಆಗುತ್ತೆ. ಅದಕ್ಕೆ ನೀವು ಯಾವುದು ಗ್ರೋತ್ ರೇಟ್ ಮೇಲೆ ಫೋಕಸ್ ಮಾಡಬೇಕಾಗುತ್ತೆ. ತುಂಬ ಫ್ಯಾಕ್ಟರ್ ಬರ್ತವೆ ಫಂಡಮೆಂಟಲ್ ಅಲ್ಲಿ, ಗ್ರೋತ್ ರೇಟ್ ಅಂತ ಸುಮಾರು ಬರ್ತವೆ. ಒಟ್ಟಿನಲ್ಲಿ ನಿಮ್ಮ ಇನ್ವೆಸ್ಟ್ಮೆಂಟ್ ಡಬಲ್ ಆಗಬೇಕಂದ್ರೆ ಗ್ರೋತ್ ರೇಟು ಜಾಸ್ತಿ ಇರಬೇಕಾಗುತ್ತೆ, ಅವಾಗ ಇನ್ವೆಸ್ಟ್ಮೆಂಟ್ ಬೇಗ ಡಬಲ್ ಆಗುತ್ತೆ. ಯಾವತ್ತು ಕ್ವಾಂಟಿಟಿ ಮೇಲೆ ಫೋಕಸ್ ಮಾಡೋಕೆ ಹೋಗಬೇಡಿ. ಸೊ ಇದರಿಂದ ಸ್ವಲ್ಪ ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋ ಸ್ವಲ್ಪ ಫಸ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಹತ್ರ ಶೇರ್ ಮಾಡಿ, ಯಾಕಂದರೆ ಅವ್ರಿಗೆ ಗೊತ್ತಿರಲ್ಲ, ಎಲ್ಲ ಏನಾದ್ರು ಪೆನ್ ಸ್ಟಾಕ್ಸ್ ಮೇಲೆ ಫೋಕಸ್ ಮಾಡ್ತಾರೆ, ಬಿಗಿನರ್ಸ್ ಮೇಲೆ ಗೊತ್ತಿರಲ್ಲ ಅವರಿಗೆ. ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಹತ್ರ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ವಿಡಿಯೋನ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್, ಹ್ಯಾವ್ ಎ ನೆಕ್ಸ್ಟ್ ಡೇ, ಬಾಯ್ ಬಾಯ್.